Duruk dintiyor, parıt dintiyor, tera marzi. Dora yaktıyor, gulam yaktıyor, duddo. Duddo decide manatte. Tay 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 bangari, say say enna singari. Bettad melinda odu odi bandan takaveri. Uttidare kannada nadal uttabeku. Mate, namma jaki sinimada. ಎಕ್ಕ ರಾಜರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ ಅಂದರ್ಬಾರ್ ಅಂದರ್ಬಾರ್ ಅಂದರ್ಬಾರ್. ಹೀಗೆ ತಂದೆ ಮಗನ ಹಾಡಿಗೆ ಡ್ಯಾನ್ಸ್ ಮಾಡಿದ ಜನ್ರೇಷನ್ ನಮ್ಮದು. ಮಗನ ಹಾಡಿಗೆ ಕುಣಿಯಲು ನಮ್ಮ ದುನಿಯಾ ಸೂರ್ಯ ಸಿನಿಮಾದ ಚಂದ ಸಹ ಕಾರಣ. ಮುಂಗಾರು ಮಳೆ, ದುನಿಯಾ ಆಗಿನ ಕಾಲಕ್ಕೆ ಕನ್ನಡದ ಬಹು ಮುಖ್ಯ ಸಿನಿಮಾಗಳು. ಈ ಯೋಗರಾಜ್ ಭಟ್, ದುನಿಯಾ ಸೂರಿ ನಮ್ಮ ಸಿನಿಮಾಗಳನ್ನು, ನಮ್ಮ ಕನ್ನಡ ಸಿನಿಮಾಗಳನ್ನ ಎಲ್ಲಿಗೋ ತೊಗೊಂಡು ಹೋಗ್ತಾರೆ ಅಂತ ನಮಗೆಲ್ಲ ಆಸೆ ಇದ್ದಿದ್ದು ಆಗಿನ ಕಾಲಕ್ಕೆ ಸಹಜ ಕೂಡ. ಭಟ್ರ ಕತೆ ಬಿಟ್ಟಾಗಿ ದುನಿಯಾ ಸೂರಿ ಅಷ್ಟು ನಿರಾಸೆ ಮಾಡಲಿಲ್ಲ. ದೊಡ್ಡ ಮನೆ ಹುಡುಗ ಅನ್ನುವ ಒಂದು ಕೆಟ್ಟ ಕನಸು ಬಿಟ್ಟರೆ ಕೆಲವು ನೋಡತಕ್ಕ ಸಿನಿಮಾಗಳನ್ನ ನೀಡಿದ್ದಾರೆ. ವಿಜಯ್, ಡಾಲಿ ಧನಂಜಯ್ ಅಂತ ಸ್ಟಾರ್ಗಳ ಹುಟ್ಟಿಗೆ ದುನಿಯಾ ಸೂರಿ ಕಾರಣ ಆಗಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಬ್ಯಾಡ್ ಮ್ಯಾನಸ್ ಸಿನಿಮಾದ ಬಗ್ಗೆ ಮಾತಾಡೋಣ. ಚಿತ್ರದ ಒನ್ ಲೈನ್ ಕತೆ, ಗನ್ನಿನ ಸುತ್ತ ನಡೆಯುವ ಘಟನೆಗಳು, ಗನ್ನಿನ ಕೇಡು ಮತ್ತು ಅದರಿಂದ ಆಗುವ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ನಾನ್ ಲೀನಿಯರ್ ಶೈಲಿ, ಅಂದರೆ ದುನಿಯಾ ಸೂರಿಯವರ ಮೆಚ್ಚಿನ ಶೈಲಿ ನಾನ್ ಲೀನಿಯರ್, ಇದೇ ರೀತಿಯಲ್ಲಿ ಈ ಚಿತ್ರದ ಕತೆ ಹೇಳಿದ್ದಾರೆ. ಚಿತ್ರದ ಪ್ರಾರಂಭದಲ್ಲಿ ದುಡಿದು ತಿಂತೀಯೋ ಇಲ್ಲ ಬಡಿದು ತಿಂತೀಯೋ, ತಿನ್ನೋದು ಮುಖ್ಯ ಅನ್ನುವ ಡೈಲಾಗನ್ನು ಕ್ಲೈಮ್ಯಾಕ್ಸ್ನಲ್ಲಿ ಕರೆಕ್ಟ್ ಮಾಡುವುದರಲ್ಲಿ ಸೂರ್ಯ ರೈಟಿಂಗ್ ಮತ್ತು ಇಡೀ ಸಿನಿಮಾದ ಕತೆ ನಿಂತಿದೆ. ಬಟ್ ಈ ಆರಂಭ ಮತ್ತು ಎಂಡಿಂಗ್ನ ಚಿತ್ರಣ ಸೂರ್ಯನ ಮೇಲಿನ ನಂಬಿಕೆ ಉಳಿಸ್ಕೊಳ್ಳುತ್ತಾ ನೋಡೋಣ. ಆಗಲೇ ಹೇಳಿದ್ದಲ್ಲ, ಆ ಡೈಲಾಗ್ ನಂತರ ತಕ್ಷಣ ಫೈಟು, ಇಂಟ್ರೋ ಸಾಂಗು, ಮತ್ತೆ ಎರಡು ಡೈಲಾಗು, ಫೈಟು, ಗನ್ನಲ್ಲಿ ಲಗೋರಿ ಆಡೋದು, ಶೂಟೌಟ್ ಪ್ರಕರಣ, ಹೀಗೆ ನಾನ್ ಲೀನಿಯರ್ ರೂಪದಲ್ಲಿ ಚಿತ್ರ ಸಾಕ್ತದೆ. ಪ್ರೇಕ್ಷಕ ಊಹಿಸಿದಂತೆ ಇಂಟರ್ವಲ್ ಬ್ಲಾಕಲ್ಲಿ ಎಲ್ಲವೂ ಅನಾವರಣ ಆಗುತ್ತೆ. ಪರವಾಗಿಲ್ಲ, ಇದು ಗನ್ನು ತಯಾರಿಸುವವರ ಬದುಕಿನ ಕತೆ, ರಾ ಸಿನಿಮಾ ಅಂದ್ಕೊಂಡ್ರೆ ಸೂರಿ ಪೋಸ್ಟ್ ಇಂಟರ್ವಲ್ನಲ್ಲಿ ಅಲ್ಲೂ ನಮಗೆ ಸ್ವಲ್ಪ ಮೋಸ ಮಾಡ್ತಾರೆ. ಎಗೈನ್ ಮಾಮೂಲಿಯಂತೆ ತಾಯಿ ಸೆಂಟಿಮೆಂಟು, ಹೀರೋಯಿನ್ ಎಂಟ್ರಿ, ಸಾಂಗು ಎಲ್ಲ ಬರ್ತದೆ. ಕನ್ನಡ ಸಿನಿಮಾ ಬಿಟ್ಟಾಕಿ ಎಲ್ಲ ಕಮರ್ಷಿಯಲ್ ಸಿನಿಮಾದಲ್ಲೂ ವಿಲ್ಲನ್ ಹುಡ್ಕೊಂಡು ಹೋಗಲು ಒಂದು ಪರ್ಸ್ನಲ್ ಟ್ರಾಜಿಡಿ ಆಗಿರಲೇಬೇಕು ನಮ್ಮ ಹೀರೋಗೆ. ಇದು ರೂಲ್ಸ್, ಇದನ್ನು ಎಲ್ಲರೂ ಯಾರೂ ಮೀರಂಗಿಲ್ಲ, ನಮ್ಮ ದುನಿಯಾ ಸೂರಿ ಸಹ ಮೀರಿಲ್ಲ. ಅಭಿನಯ ಅಂತ ಬಂದರೆ ನಮ್ಮ ಅಭಿಷೇಕ್ ಅಂಬರೀಷ್ ಅವರು ಪ್ರಾರಂಭದಲ್ಲಿ ಸ್ವಲ್ಪ ತಡವರಿಸಿದರು, ಚಿತ್ರ ಪ್ರೋಗ್ರೆಸಿವ್ ಆಗ್ತಾ ಇದ್ದಾಗೆ ಅವರ ಅಭಿನಯ ಕೂಡ ಸ್ವಲ್ಪ ಮಟ್ಟಿಗೆ ಸಹ್ಯ ಅನಿಸುತ್ತದೆ. ಸೆಕೆಂಡ್ ಹಾಫ್ನಲ್ಲೂ ಸ್ವಲ್ಪ ಕೆಲವು ದೃಶ್ಯಗಳಲ್ಲಿ ಉತ್ತಮವಾಗಿ ನಟಿಸಿದ್ದಾರೆ, ಪಾಸಿಂಗ್ ಮಾರ್ಕ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ನಮ್ಮ ತಾಯಿಯ ಪಾತ್ರ ಮಾಡಿರುವ ತಾರ ರಚಿತಾ ರಾಮ್ ಅವರ ನಟನೆ ಸಹ ಕ್ಲೀಷೆಯಿಂದ ಕೂಡಿದ ಡಿಟೋ ಡಿಟೋ ರೀತಿಯಲ್ಲಿ ಒಂದು ಚೌಕಟ್. ಕಮರ್ಷಿಯಲ್ ಸಿನಿಮಾದಲ್ಲಿ ತಾಯಿ ಮತ್ತು ಹೀರೋಯಿನ್ ಹೇಗೆ ಇರ್ತಾರೋ ಅದೇ ರೀತಿಯಲ್ಲಿ ಮೂಡಿ ಬಂದಿದೆ. ಎಲ್ಲೂ ಯಾವುದೇ ರೈಟಿಂಗ್ ಅಥವಾ ಯಾವುದೇ ಹೊಸ ದೃಶ್ಯಗಳು ನಮಗೆ ಇಲ್ಲಿ ಸಿಗೋದಿಲ್ಲ. ಚಿತ್ರದ ಸೆಕೆಂಡ್ ಹಾಫ್ನ ಕೆಲವು ದೃಶ್ಯಗಳು ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಚಿತ್ರದ ಪ್ರಾರಂಭದ ಡೈಲಾಗ್ಗೆ ಸಮಜಾಯಿಷಿ, ಆಮೇಲೆ ಎಂದಿನಂತೆ ಸೂರ್ಯ ಫಿಲಾಸಫಿಕಲ್ ಡೈಲಾಗ್ಗಳು, ಅಲ್ಲಲ್ಲಿ ಕೆಲವು ಶಾಟ್ಗಳು, ಎಡಿಟಿಂಗ್ಗಳು ಈ ಚಿತ್ರದಲ್ಲೂ ಸಹ ಕಾಣಬಹುದು. ಅದು ಮುಂದುವರೆದಿದೆ. ಕಣ್ಣು ಇಲ್ಲದೆ ಇರುವವನ ಹೆಸರು ಬಾಂಡ್, ಫಿನಿಕ್ಸ್, ಮಗಾಯ್ ಮಹಾರಾಜ, ಗೋಡ, ಹೀಗೆ ಪಾತ್ರಗಳ ಹೆಸರುಗಳನ್ನು ಇಡುವಲ್ಲಿ ತೋರಿದ ರೈಟಿಂಗ್ ಚಿತ್ರಕಥೆಯಲ್ಲಿ ನಮಗೆ ಸಿಗಲೇ ಇಲ್ಲ. ಚಿತ್ರ ಯಾವುದೇ ಹಂತದಲ್ಲೂ ಕುತೂಹಲ ಮೂಡಿಸದೆ ನಾವು ಏನು ಊಹಿಸ್ತೀವೋ ಅದೇ ತೆರೆ ಮೇಲೆ ನಡೀತಾ ಇರುತ್ತೆ. ನಾಯಕ ಪ್ರತಿಯೊಂದು ಸೀನ್ಗಳಲ್ಲೂ ಸಹ ಬಿಲ್ಡಪ್, ಪ್ರತಿಯೊಂದು ಸೀನ್ಗಳನ್ನು ಸಹ ನಿರ್ದೇಶಕ ಬಿಲ್ಡಪ್ ಸೀನ್ಗಳನ್ನು ಮಾಡಲು ಹೋಗಿ ಎಡವಿರುವುದು ಎದ್ದು ಕಾಣುತ್ತದೆ. ಕೆಲವು ಬಿಲ್ಡಪ್ ಸೀನ್ಗಳು ಖಂಡಿತವಾಗಿ ಹಾಸ್ಯಾಸ್ಪದವೇ ಆಗಿದೆ. ಇನ್ನು ಮುಂದುವರೆದು ಹೇಳಬೇಕಾದ್ರೆ ಗನ್ ತಯಾರಿಸುವವನು ಕಪ್ಪು ಜನನೇ ಆಗಿರಬೇಕು, ಲಾಯರ್ ಪೊಲೀಸು ಡಾಕ್ಟರ್ಗಳು ಮಾತ್ರವೇ ಸಮಾಜದ ಪಿಲ್ಲರ್ಗಳು ಅನ್ನುವ ಎಕ್ ಡೈಲಾಗ್ಗಳು ಸಹ ಇದೆ. ಅಂಬರೀಷ್ ಮೇಲಿನ ಅಭಿಮಾನಕ್ಕೆ ಅಭಿಷೇಕ್ನ ಫೈಟಿಂಗು ಬಿಲ್ಡಪ್ನ ಮೆಚ್ಚಿ ಜನ ಸಹಿಸ್ಕೊಂಡ್ರೆ, ಜನ ಒಪ್ಕೊಂಡ್ರೆ ಈ ಚಿತ್ರ ನೋಡಲು ಅಡ್ಡಿ ಇಲ್ಲ. ಸೂರ್ಯ ಟ್ರ್ಯಾಕ್ ಖಂಡಿತ ಕಂಪ್ಲೀಟಾಗಿ ಅಳಿತಪ್ಪಿದೆ,
ಮುಂದಿನ ಸಿನಿಮಾದಲ್ಲಿ ಮತ್ತೆ ನಮ್ಮ ದುನಿಯಾ ಸೂರಿ ಟ್ರ್ಯಾಕ್ನಲ್ಲಿ ಬರ್ತಾರೆ ಅನ್ನುವ ಒಂದು ಆಶಾಭಾವನೆ ಅಂತೂ ನನ್ನಲ್ಲಿದೆ. ಮುಂದಿನ ಸಿನಿಮಾ ನಿಟ್ಟಿನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.